ಸರ್, ನನ್ನ ಕತೆಯಲ್ಲಿ ಇಬ್ರು ಹುಡುಗರು ಸರ್. ಅವರು ತಮ್ಮ ತಮ್ಮ ಹುಡುಗಿಯರನ್ನು ಮೇಕಪ್ ಇಲ್ಲದೆ ನೋಡಿದ ಇಬ್ಬರು ಯುವಕರು ಸಾಯಲು ತೀರ್ಮಾನಿಸುತ್ತಾರೆ. ದಾರಿ ಮಧ್ಯೆ ಸಾಗುವಾಗ ಒಂದು ಗುಹೆಯೊಳಗೆ ಒಬ್ಬ ಬೃಹತ್ತಾಕಾರದ ಮನುಷ್ಯ ಮಲಗಿರುವುದನ್ನು ಕಾಣುತ್ತಾರೆ. ಇವನು ಕೊಳ್ಳೆಗಾಲದ ಕುಂಭಕರ್ಣ. 10 ವರ್ಷವಾದರೂ ಇನ್ನೂ ಎದ್ದಿಲ್ಲ. ಇವರು ನಮಗ್ಯಾಕೆ ಎಂದು ತಿಳಿದು ಸಾಯಲು ಮುಂದೆ ಹೋಗುತ್ತಾರೆ. ಸಾಯಲು ಜಾಗ ಹುಡುಕುತ್ತಿರುವಾಗ ಇಬ್ಬರಿಗೂ ಎರಡು ತರಹದ ಬರಹಗಳು ಕಾಣುತ್ತವೆ. ಬಂಡೆಯ ಮೇಲೆ ಬರೆದಂತಹ ಆ ಬರಹಗಳ ಬಗ್ಗೆ ಇಬ್ಬರು ದೀರ್ಘವಾಗಿ ಚರ್ಚಿಸುತ್ತಾರೆ. ಒಂದಕ್ಕೊಂದು ಸಂಬಂಧವಿದೆ ಎಂದು ತಿಳಿಯುತ್ತಾರೆ. ರಾವಣನ ತಮ್ಮ ಕುಂಭಕರ್ಣ ಎಂದು ತಿಳಿಯುತ್ತಾರೆ. ಅಂದರೆ ಕೊಳ್ಳೆಗಾಲದ ಕುಂಭಕರ್ಣನಿಗೆ ನಿಧಿಯ ರಹಸ್ಯ ಗೊತ್ತಿದೆ. ಅವನನ್ನು ಎಬ್ಬಿಸಿದರೆ ನಮಗೆ ನಿಧಿ ಸಿಗುತ್ತದೆ ಎಂದು ಅಲ್ಲಿಂದ ಓಡುತ್ತಾರೆ. ಅವನನ್ನು ಎಬ್ಬಿಸಲು ಇಷ್ಟೇ ಪ್ರಯತ್ನ ಮಾಡಿದರು, ಅವನು ದಿಂಚೋಲ್ಲಾಡಲಿಲ್ಲ. ಕೊನೆಗೆ ಮತ್ತೆ ಸಾಯಲು ಹೋಗುತ್ತಾರೆ. ಆದರೆ ಸಾಯುವಾಗ ಏನು, ನಂಗೊಂದು ಕೊನೆಯ ಸೇದೆ ಕಣ, ನಿಮ್ಮ ಅಪ್ಪ ಅಮ್ಮ ನೋಡಬೇಕು. ಮತ್ತಿನ್ನೇನು? ಉರಿ ತೈರು ಸೌದೆ ಉರಿಯಲ್ಲಿ ಮಾಡು ಬಿರಿಯಾನಿ ಮತ್ತೆ ಬೋಟಿ ಉಸ್ ತಿನ್ಬೇಕು ಅನಿಸ್ತಿದೆ ಕಣ. ನೀ ಹೇಳೋದ್ ನೋಡಿದ್ರೆ ನಂಗೂ ತಿನ್ಬೇಕು ಅನಿಸ್ತಿದೆ ಕಣ. ತಿನ್ನೋಣ. ಹಾಗಾದ್ರೆ ಎಲ್ಲಿ ತಿನ್ನೋದು? ಬಿರಿಯಾನಿ ಬೋಟಿ ಗುಂಜು. ಲವ್ ಸಾಯ್ತಿದ್ದವರು ಸೌದೆ ಒಲೆಯಲ್ಲಿ ಮಾಡೋ ಬಿರಿಯಾನಿ ಮತ್ತೆ ತಲೆ ಮಾಂಸ ತಿನ್ಬೇಕು ಅಂತ ಓಡೋದ್ರು. ಅವ್ರು ಓಡೋಗಿದ್ದು ಎಲ್ಲಿಗಪ್ಪ ಅಂದ್ರೆ ಮೋಹನ್ ಮಿಲ್ಟ್ರಿ ಹೋಟೆಲ್. ಇದು ಪ್ರಾರಂಭ ಆಗಿದ್ದು 1975. ಅಲ್ಲಿಂದ ಇಲ್ಲಿಯವರೆಗೆ ಇವ್ರು ಮಾಡೋ ಪ್ರತಿಯೊಂದು ಅಡುಗೆ ಬಾಡೂಟ ಕೂಡ ಎಲ್ಲಾ ಸೌದೆ ಒಲೆಯಲ್ಲೇ. ಮಧ್ಯಾಹ್ನ ಆಗ್ತಿದಂಗೆ ಈ ಒಂದು ಹೋಟೆಲ್ ಮ್ಯಾಗ್ನೆಟ್ ಆಗಿ ಬದಲಾಗಿ ಜನಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಕೆಂಡಗಳನ್ನ ಹಾಕಿ ದಮ್ ಕಟ್ಸಿ ಕೊಡೋ ದಮ್ ಬಿರಿಯಾನಿ, ತಲೆ ಮಾಂಸ, ಬೋಟಿ ಗೊಜ್ಜು, ಕೈಮಾ ಉಂಡೆ ಎಲ್ಲಾ ಸೂಪರ್ ಆಗಿರುತ್ತೆ. ಮುದ್ದೆ ಹೊಡೆಯೋರ್ಗಂತೂ ಇದು ಹೇಳಿ ಮಾಡಿಸಿದ ಜಾಗ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಈ ಒಂದು ಮೋಹನ್ ಹೋಟ್ಲಿಗೆ ಎಂಟ್ರಿ ಕೊಡಿ, ಎಂಜಾಯ್ ಮಾಡಿ. ಆ ಬಿರಿಯಾನಿ ಸ್ಮೆಲ್ಗೆ ಸರ್ ಕುಂಭಕರ್ಣ ಬಾಯಿ ಬಿಟ್ಕೊಂಡಿದ್ದ. ಇವರು ಚೆನ್ನಾಗಿ ಬಿರಿಯಾನಿನ ತುರ್ಕಿದ್ರು, ಆಮೇಲೆ ಅವನು ನಿಧಿ ರಹಸ್ಯ ಕಕ್ಬಿಟ್ಟ. ಟೋಟಲ್ ಆಗಿ ಇವರಿಬ್ರು ಸುಖವಾಗಿ ಎಂಜಾಯ್ ಮಾಡ್ಕೊಂಡಿದ್ರು. ಈ ಕಥೆಯನ್ನು ಕೇಳಿದ ಮತ್ತು ನೋಡಿದ ವೀಕ್ಷಕರೆಲ್ಲರಿಗೂ ಒಂದಲ್ಲ ಒಂದು ದಿನ ಮೋಹನ್ ಮಿಲ್ಟ್ರಿ ಹೋಟೆಲ್ನ ಬಿರಿಯಾನಿ ಫ್ರೀಯಾಗಿ ಸಿಗಲಿ ಎಂದು ಆಶಿಸೋಣ.